Hi friends, I heartily welcome to the third part of the lesson, A Hero. Dear students, last two videos we have discussed about the newspaper incident. So father's opinion about newspaper, Swami's opinion about the newspaper, a frightful proposition for Swami, Swami's desperate efforts, Swami had a dreadful experience in the office room. Swami Kotte, the most notorious housebreaker of the district. These finds we have discussed in the last two videos. In this video, let us know the remaining part of the lesson, A Hero. Ayo, something has bitten me. Went forth an agonized, thundering cry and was followed by a heavy tumbling and falling amidst furniture. In a moment, father, cook and a servant came in carrying light, and all three of them fell on the burglar who lay amidst the furniture with a bleeding ankle. Priya vidyarthigale, burglar antandra ದರೋಡೆಕೋರ ಒನ್ ಹೂ ಎಂಟರ್ಸ್ ಅ ಬಿಲ್ಡಿಂಗ್ ಇನ್ ಪರ್ಪೋಸ್ ಟು ಸ್ಟೀಲ್ ಕಳ್ಳತನ ಮಾಡಲಿಕ್ಕೆ ಅಥವಾ ಕಳ್ಳತನ ಮಾಡ್ತಕ್ಕಂಥ ಅಥವಾ ದರೋಡೆಕೋರನಿಗೆ ನಾವು ಏನಂತ ಕರಿತಾ ಇದ್ದೀವಿ ಇಂಗ್ಲೀಷ್ನಲ್ಲಿ ಬರ್ಗ್ಲರ್ ಅಂತ ಕರಿತಾ ಇದ್ದೀವಿ ಲಾಸ್ಟ್ ವಿ ಹ್ಯಾವ್ ಸರ್ ದ್ಯಾಟ್ ವೆನ್ ಸ್ವಾಮಿ ವಾಸ್ ಲಿವಿಂಗ್ ಇನ್ ದ ಆಫೀಸ್ ರೂಮ್ ಒನ್ ನೈಟ್ ಎಟ್ ದ ಟೈಮ್ ಹೀ ಸಾ ಸಮಥಿಂಗ್ ಮೂವಿಂಗ್ ಟು ಅವರ್ಡ್ಸ್ ಹಿಮ್ ಎಟ್ ದ ಟೈಮ್ ಹೀ ಅಂಡರ್ಸ್ಟುಡ್ ದ್ಯಾಟ್ ಹೀಸ್ ಎಂಡ್ ಕೇಮ್ ಆ್ಯಂಡ್ ಈ ಹಗ್ಗಡ್ ದ it very tightly and bite with his sharp teeth ra kala banda kalananu adyavanta tilkonde en madada swami adanu joraga appkonda tanna haritavadanta hallugalinda adanannu kasta idane kallanige kasta idane avaga omminda mele haritavadanta kallu hallugalinda aa kallanige kachidaga avaga kala en martadanu appandra ayyo something has bitten me ಅಯ್ಯೋ ಅಯ್ಯೋ ನನಗೆ ಏನಾ ಕಚ್ತಿ ಏನಾ ಕಚ್ತಿ ಅಂತ ಜೋರಾಗಿ ಚೀರ್ತಾ ವೆಂಟ್ ಫೋರ್ತ್ ಆ್ಯಂಡ್ ಎಗನೈಸ್ಡ್ ಥಂಡರಿಂಗ್ ಕ್ರೈ ಆ್ಯಂಡ್ ವಾಸ್ ಫಾಲೋಡ್ ಬೈ ಎ ಹೇವಿ ಟಂಬ್ಲಿಂಗ್ ಆ್ಯಂಡ್ ಫಾಲಿಂಗ್ ಅಮಿಡಸ್ಟ್ ಫರ್ನಿಚರ್ ಟಂಬ್ಲಿಂಗ್ ಟಂಬ್ಲಿಂಗ್ ಅಂದ್ರೆ ಕುಂಟುತ್ತಾ ಕುಂಟುತ್ತಾ ನೋಡ್ರಿ ಥಂಡರಿಂಗ್ ಕ್ರೈ ವೆಂಟ್ ಫೋರ್ತ್ ಆ್ಯಂಡ್ ಎಗನೈಸ್ಡ್ ಬಹಳ ನೋವಾಗ್ತಾ ಇದೆ ಥಂಡರಿಂಗ್ ಕ್ರೈ ಜೋರಾಗಿ ಚೀರ್ತಾ ಇದ್ದಾನೆ ಏನಂತ ಅಯ್ಯೋ ಸಮಥಿಂಗ್ ಹ್ಯಾಸ್ ಬಿಟನ್ ಮೀ ಅಯ್ಯೋ ನನಗೆ ಏನ ಕಸ್ತಿ ಏನ ಕಸ್ತಿ ಅಂತ ಜೋರಾಗಿ ಚೀರ್ತಾ ಇದ್ದಾನೆ ಆ್ಯಂಡ್ ವಾಸ್ ಫಾಲೋಡ್ ಬೈ ಎ ಹೇವಿ ಟಂಬ್ಲಿಂಗ್ ಕುಂಟ್ತಾ 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 ಆ್ಯಂಡ್ ಫಾಲಿಂಗ್ ಅಮಿಡಸ್ಟ್ ಫರ್ನಿಚರ್ ಫರ್ನಿಚರ್ ಅಂದ್ರೆ ಮನೆಯಲ್ಲಿರ್ತಕ್ಕಂಥ ವಸ್ತುಗಳು ಮರಮುಟ್ಟುಗಳು ಹೋಗಿ ಆ ವಸ್ತುಗಳ ಮೇಲೆ ಮನೆಯಲ್ಲಿರ್ತಕ್ಕಂಥ ವಸ್ತುಗಳ ಮೇಲೆ ಬೀಳ್ತಾ ಇದ್ದಾನೆ In a moment, akshanadalli father, cook and servant came in carrying a light. Aa sandarbhadalli aa swamiya tande adige madava. Listen, students, a cook andra adige maduvava. Cooker antandra adige madalu upayogistakkanta sadana athava patre. Nodre, we have to know the difference between cook and cooker. We don't call cooker, she is my head cooker. Don't say like that. She is my head cook. ಅವಳಿಗೆ ಕುಕ್ ಅನ್ಬೇಕು ಅಡಿಗೆ ಮಾಡೋರಿಗೆ ಕುಕ್ ಅನ್ಬೇಕು ಅಡಿಗೆ ಮಾಡಲು ಉಪಯೋಗಿಸ್ತಕ್ಕಂಥ ಸಾಧನಕ್ಕೆ ಏನಬೇಕು ಕುಕ್ಕರ್ ಅಂತ ಅನ್ಬೇಕು ನೋಡ್ರಿ ಇನ್ ಎ ಮೂಮೆಂಟ್ ಫಾದರ್ ಕುಕ್ ಅಂಡ್ ಸರ್ವೆಂಟ್ ಕೇಮ್ ಇನ್ ಕ್ಯಾರಿಂಗ್ ಎ ಲೈಟ್ ಅವಾಗ ಅವನ ಸ್ವಾಮಿಯ ತಂದೆ ಅಡಿಗೆ ಮಾಡುವವ ಮತ್ತು ಸೇವಕ ಬೆಳಕನ್ನು ಹಿಡಿದುಕೊಂಡು ಬರ್ತಾ ಇದ್ದಾರೆ ಅಂಡ್ ಆಲ್ ತ್ರೀ ಆಫ್ ದೆಮ್ ಫೆಲ್ ಆನ್ ದ ಬರ್ಗ್ಲರ್ ಹೂ ಲೇ ಅಮಿಡ್ಸ್ ದ ಫರ್ನಿಚರ್ ವಿತ್ ಎ ಬ್ಲೀಡಿಂಗ್ ಆ್ಯಂಕಲ್ ಆ್ಯಂಕಲ್ ಅಂದ್ರೆ ಕಾಲು ಮೊಣಕಾಲಿನ ಮೇಲೆ ರಕ್ತ ಸುರಿತಾ ಇತ್ತು ಆ ರಕ್ತ ಸುರಿಯುವ ಕಾಲಿನ ಇಟ್ಕೊಂಡು ಸೊ ಆ ಬರ್ಗ್ಲರ್ ಎಲ್ಲಿ ಮುಳ್ಕೊಂಡಿದ್ದಪ್ಪ ಅಂದ್ರೆ ಫರ್ನಿಚರ್ ಮೇಲೆ ಬಿದ್ದುಕೊಂಡಿದ್ದ ಅವಾಗ ಸ್ವಾಮಿ ಮತ್ತು ಅವನ ಸ್ವಾಮಿಯ ತಂದೆ ಮತ್ತು ಅಡುಗೆ ಮಾಡುವ ಮತ್ತು ಸೇವಕ ಅವನ ಮೇಲೆ ಬಂದು ಬೀಳ್ತಾ ಇದ್ದಾರೆ ಹಿಡಿತಾ ಇದ್ದಾರೆ ಅವನನ್ನು ಕಳ್ಳನನ್ನು ಹಿಡಿತಾ ಇದ್ದಾರೆ ಲೆಟ್ ಅಸ್ ನೋ ವೆನ್ ಸ್ವಾಮಿ ಕಾಟ್ ದ ಮೋಸ್ಟ್ ನೋಟೋರಿಯಸ್ ಹೌಸ್ ಬ್ರೇಕರ್ ಆಫ್ ದ ಡಿಸ್ಟ್ರಿಕ್ಟ್ ಎಟ್ ದಟ್ ಟೈಮ್ ಒಮ್ಮಿಂದ ಸ್ವಾಮಿ ಆ ಕಳ್ಳ ಭಯ ಆ ಜಿಲ್ಲೆಯಲ್ಲಿ ಅತ್ಯಂತ ಭಯಾನಕವಾಗಿರ್ತಕ್ಕಂಥ ಕಳ್ಳನನ್ನು ಹಿಡಿದ ತಕ್ಷಣ ಅವಾಗ ಸ್ವಾಮಿಗೆ ಎಲ್ಲಿಲ್ಲದ
ಅಭಿನಂದನೆಗಳು ಬರ್ತಾ ಇದ್ದಾವೆ. ನೋಡ್ರಿ ಈ ಪ್ಯಾರಾಗ್ರಾಫ್ದಲ್ಲಿ ಏನಂತಾರೆ, ಕಂಗ್ರಾಚುಲೇಷನ್ಸ್ ವಾಸ್ ಸರ್ವ್ಡ್ ಆನ್ ಸ್ವಾಮಿ ನೆಕ್ಸ್ಟ್ ಡೇ. ಹೀಸ್ ಕ್ಲಾಸ್ಮೇಟ್ಸ್ ಲುಕ್ಡ್ ಅಟ್ ಹಿಮ್ ವಿತ್ ಗ್ರೇಟ್ ರೆಸ್ಪೆಕ್ಟ್ ಆ್ಯಂಡ್ ಹಿಸ್ ಟೀಚರ್ಸ್ ಪ್ಯಾಟೆಡ್ ಹಿಸ್ ಬ್ಯಾಕ್. ದ ಹೆಡ್ ಮಾಸ್ಟರ್ ಸೆಡ್ ದ್ಯಾಟ್ ಹಿ ವಾಸ್ ಎ ಟ್ರೂ ಸ್ಕೌಟ್. ಸ್ವಾಮಿ ಹ್ಯಾಡ್ ಬಿಟನ್ ಇನ್ ಟು ಅ ಪ್ಲೇಸ್ ಆಫ್ ಒನ್ ಆಫ್ ದ ಮೋಸ್ಟ್ ನೆಟೋರಿಯಸ್ ಹೌಸ್ ಬ್ರೇಕರ್ ಆಫ್ ದ ಡಿಸ್ಟ್ರಿಕ್ಟ್ ಆ್ಯಂಡ್ ದ ಪೀಲಿ ಆ್ಯಂಡ್ ದ ಪ್ಲೇಸ್ ವರ್ ಗ್ರೇಟ್ಫುಲ್ ಟು ಹಿಮ್ ಫಾರ್ ಇಟ್. ಡಿಯರ್ ಸ್ಟೂಡೆಂಟ್ಸ್, ನೆಟೋರಿಯಸ್, ನೆಟೋರಿಯಸ್ ಮೀನ್ಸ್ ಇವಿಲ್ ಮೈಂಡೆಡ್ ಅಂದ್ರೆ ದರೋಡೆಕೋರ್ ಅಥವಾ ಕೆಟ್ಟ ಮನಸ್ಥಿತಿ ಉಳ್ಳವರು. ನೆಕ್ಸ್ಟ್ ಬರ್ಗ್ಲರ್ ಅಂದ್ರೆ ಎ ಪರ್ಸನ್ ಹೂ ಎಂಟರ್ಸ್ ಎ ಬಿಲ್ಡಿಂಗ್ ಇನ್ ಆರ್ಡರ್ ಟು ಸ್ಟೀಲ್. ವಿದ್ಯಾರ್ಥಿಗಳೇ, ಇದೊಂದು ಈ ಸ್ಕೌಟ್ ಮತ್ತು ಬರ್ಗ್ಲರ್ ಅಂತಕ್ಕಂಥ ಎರಡು ಪದಗಳನ್ನು ಗಿವ್ ಒನ್ ವರ್ಡ್ ಫಾರ್ ಒನ್ ವರ್ಡ್ ಸಬ್ಸ್ಟಿಟ್ಯೂಷನ್ದಲ್ಲಿ ನಿಮ್ಮ ಎನ್ಯುವಲ್ ಎಕ್ಸಾಮ್ನಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆಗಳಿವು, ಕೇರ್ಫುಲ್ಲಾಗಿ ತಿಳ್ಕೊಳ್ಳಿ. ಬರ್ಗ್ಲರ್ ಅಂದ್ರೆ ಎ ಪರ್ಸನ್ ಹೂ ಎಂಟರ್ಸ್ ಎ ಬಿಲ್ಡಿಂಗ್ ಇನ್ ಆರ್ಡರ್ ಟು ಸ್ಟೀಲ್. ಸ್ಕೌಟ್ ಮೀನ್ಸ್ ಒನ್ ಹೂ ಈಸ್ ಟ್ರೈನ್ಡ್ ಇನ್ ಡೂಯಿಂಗ್ ಆ್ಯಕ್ಟ್ಸ್ ಆಫ್ ಪಬ್ಲಿಕ್ ಸರ್ವಿಸ್. ಒನ್ ಹೂ ಈಸ್ ಟ್ರೈನ್ಡ್ ಇನ್ ಡೂಯಿಂಗ್ ಆ್ಯಕ್ಟ್ಸ್ ಆಫ್ ಪಬ್ಲಿಕ್ ಸರ್ವಿಸ್. ಸಾಮಾಜಿಕ ಸೇವೆಯಲ್ಲಿ, ಸಾಮಾಜಿಕ ಸೇವೆಯನ್ನು ಮಾಡಲು ತರಬೇತಿಯನ್ನು ಪಡೆದಿರ್ತಕ್ಕಂಥ ಒಬ್ಬ ವ್ಯಕ್ತಿಗೆ ಏನಂತ ಕರಿತಿದ್ದೇವೆ, ಸ್ಕೌಟ್. ಸ್ಕೌಟ್ ಅಂದ್ರೆ ಧೈರ್ಯಶಾಲಿ ಅಂತ ಕರಿತಾ ಇದ್ದೇವೆ. ನೋಡ್ರಿ, ಕಂಗ್ರಾಚುಲೇಷನ್ ವರ್ಸ್ ವರ್ಡ್ ಆನ್ ಸ್ವಾಮಿ ನೆಕ್ಸ್ಟ್ ಡೇ. ವೆನ್ ಸ್ವಾಮಿ ಕಾಟ್ ದ ಮೋಸ್ಟ್ ನೆಟೋರಿಯಸ್ ಹೌಸ್ ಬ್ರೇಕರ್ ಆಫ್ ದ ಡಿಸ್ಟ್ರಿಕ್ಟ್ ಅಟ್ ದಟ್ ಟೈಮ್ ನೆಕ್ಸ್ಟ್ ಡೇ ಕಂಗ್ರಾಚುಲೇಷನ್ ವರ್ಡ್ಸ್ ವರ್ಡ್ ಆನ್ ಸ್ವಾಮಿ. ಅವಾಗ ನೆಕ್ಸ್ಟ್ ಡೇ ಏನ್ ಮಾಡ್ತಂದ್ರೆ ಎಲ್ಲ ಕಡೆಯಿಂದ ಅಭಿನಂದನೆಗಳ ಸುರಿಮಳೆ ಸ್ವಾಮಿಗೆ ಆಗ್ತಾ ಇದೆ. ಹೀಸ್ ಕ್ಲಾಸ್ಮೇಟ್ಸ್ ಲುಕ್ಡ್ ಅಟ್ ಹಿಮ್ ವಿತ್ ರೆಸ್ಪೆಕ್ಟ್. ಆಲ್ ಹೀಸ್ ಕ್ಲಾಸ್ಮೇಟ್ಸ್ ಲುಕ್ಡ್ ಅಟ್ ಹಿಮ್ ವಿತ್ ಎ ಗ್ರೇಟ್ ರೆಸ್ಪೆಕ್ಟ್. ಅವನಿಗೆ ಎಲ್ಲರೂ ಬಹಳ ಅಭಿನಂದನೆಗಳನ್ನು ಸಲ್ಲಿಸುವುದರ ಮೂಲಕ ಬಹಳ ಗೌರವಯುತವಾಗಿ ಸ್ವಾಮಿಯನ್ನು ಅವನ ಎಲ್ಲ ಸ್ನೇಹಿತರು ಕಾಣ್ತಾ ಇದ್ದಾರೆ. ಆ್ಯಂಡ್ ಟೀಚರ್ಸ್ ಪ್ಯಾಟೆಡ್ ಹಿಸ್ ಬ್ಯಾಕ್. ಮತ್ತು ಶಿಕ್ಷಕರು ಏನು ಮಾಡ್ತಾ ಇದ್ದಾರೆ, ಅವನ ಬೆನ್ನನ್ನು ತಟ್ತಾ ಇದ್ದಾರೆ. ವೆರಿ ಗುಡ್ ಬಾಯ್, ಯು ಆರ್ ಅ ವೆರಿ ಕರೇಜಿಯಸ್ ಬಾಯ್ ಅಂತೇಳಿ ಅವನಿಗೆ ಹುರಿದುಂಬಿಸ್ತಾ ಇದ್ದಾರೆ. ಕಂಗ್ರಾಚುಲೇಷನ್ಸ್ ಅನ್ನು ಅಭಿವ್ಯಕ್ತಪಡಿಸ್ತಾ ಇದ್ದಾರೆ. ದ ಹೆಡ್ ಮಾಸ್ಟರ್ ಸೆಡ್ ದ್ಯಾಟ್ ಹಿ ವಾಸ್ ಎ ಟ್ರೂ ಸ್ಕೌಟ್. ಮತ್ತೆ ಆ ಶಾಲೆಯ ಮುಖ್ಯೋಪಾಧ್ಯಾಯರು ಏನು ಹೇಳ್ತಾ ಇದ್ದಾರಪ್ಪ ಅಂತಂದ್ರೆ, ಮುಖ್ಯ ಶಿಕ್ಷಕರು, ಹಿ ವಾಸ್ ಎ ಟ್ರೂ ಸ್ಕೌಟ್, ಸ್ವಾಮಿ ವಾಸ್ ಎ ಟ್ರೂ ಸ್ಕೌಟ್, ಒಬ್ಬ ನಿಜವಾಗಿರ್ತಕ್ಕಂಥ ಧೈರ್ಯಶಾಲಿ ಹುಡುಗ ಅಂತೇಳಿ ಆ ಶಾಲೆಯ ಮುಖ್ಯೋಪಾಧ್ಯಾಯರು ಆ ಹುಡುಗ ಸ್ವಾಮಿಗೆ ಅಪ್ರಿಷಿಯೇಟ್ ಮಾಡ್ತಾ ಇದ್ದಾರೆ, ಹೊಗಳ್ತಾ ಇದ್ದಾರೆ, ಮೆಚ್ಚುಗೆಯನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಸ್ವಾಮಿ ಹ್ಯಾಡ್ ಬಿಟನ್ ಇನ್ ಟು ದ ಪ್ಲೇಸ್ ಆಫ್ ಒನ್ ಆಫ್ ದ ಮೋಸ್ಟ್ ನೋಟೋರಿಯಸ್ ಹೌಸ್ ಬ್ರೇಕರ್ ಆಫ್ ದ ಡಿಸ್ಟ್ರಿಕ್ಟ್ ಆ್ಯಂಡ್ ದ ಪೊಲೀಸ್ ವರ್ ಗ್ರೇಟ್ಫುಲ್ ಟು ಹಿಮ್ ಫಾರ್ ಇಟ್. ಅಷ್ಟಲ್ಲದೆ ಸ್ವಾಮಿ ಹಿಡಿದಿರ್ತಕ್ಕಂಥ ಕಳ್ಳ ಅಂತ ಇಂಥ ಕಳ್ಳಲ್ಲ, ಹಿ ವಾಸ್ ದ ಮೋಸ್ಟ್ ನೋಟೋರಿಯಸ್ ಮೋಸ್ಟ್ ವಾಂಟೆಡ್ ಬರ್ಗ್ಲರ್ ಹೌಸ್ ಬ್ರೇಕರ್ ಆಫ್ ದ ಡಿಸ್ಟ್ರಿಕ್ಟ್. ಪೊಲೀಸರಿಗೆ ಬಹಳ ಅವಶ್ಯಕವಾಗಿ ಬೇಕಾಗಿರ್ತಕ್ಕಂಥ, ಬಹಳ ಕಳ್ಳತನದಲ್ಲಿ ಬಾಗಿರ್ತಕ್ಕಂಥ, ಬಹಳ ಕೆಟ್ಟ ಮನಸ್ಥಿತಿಯನ್ನು ಹೊಂದಿರತಕ್ಕಂಥ ವ್ಯಕ್ತಿಯನ್ನು ಸ್ವಾಮಿ ಹಿಡಿದಿದ್ದಾನಲ್ಲ, ಅದಕ್ಕೆ ಆ ಜಿಲ್ಲೆಯ ಎಲ್ಲ ಪೊಲೀಸ್, ಆಲ್ ದ ಪೊಲೀಸ್ ವರ್ ಗ್ರೇಟ್ಫುಲ್ ಟು ಹಿಮ್ ಫಾರ್ ಸ್ವಾಮಿ ಕಾಟ್ ದ ಮೋಸ್ಟ್ ನೆಟೋರಿಯಸ್ ಹೌಸ್ ಬ್ರೇಕರ್ ಆಫ್ ದ ಡಿಸ್ಟ್ರಿಕ್ಟ್. ಆ ಕಳ್ಳನನ್ನು ಹಿಡಿದಿದ್ದಕ್ಕೆ ಎಲ್ಲ ಪೊಲೀಸ್ ಇಲಾಖೆ ಅವನಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದೆ, ಅವರಿಗೆ ಋಣಿಯಾಗಿರ್ತಾ ಇದ್ದಾವೆ. ಗ್ರೇಟ್ಫುಲ್, ಡಿಸ್ಗ್ರೇಸ್ಫುಲ್, ಗ್ರೇಟ್ಫುಲ್ ಅಂಡ್ ಡಿಸ್ಗ್ರೇಟ್ಫುಲ್. ಲೆಟ್ ಅಸ್ ನೋ ದಿ ರಿಮೈನಿಂಗ್ ಪಾರ್ಟ್. ದ ಇನ್ಸ್ಪೆಕ್ಟರ್ ಸೇಡ್, ವೈ ಡೋಂಟ್ ಯು ಜಾಯಿನ್ ದ ಪೊಲೀಸ್ ವೆನ್ ಯು ಗ್ರೌಂಡ್ ಆಫ್. ಆಮೇಲೆ ಆ ಪೊಲೀಸ್ ಅಧಿಕಾರಿ ಕೇಳ್ತಾ ಇದ್ದಾನೆ ಏನಂತ, ವೈ ಡೋಂಟ್ ಯು ಜಾಯಿನ್ ದ ಪೊಲೀಸ್ ವೆನ್ ಯು ಆರ್ ಗ್ರೌಂಡ್ ಆಫ್. ಸ್ವಾಮಿ, ವೈ ಡೋಂಟ್ ಯು ಜಾಯಿನ್ ದ ಪೊಲೀಸ್ ಡಿಪಾರ್ಟ್ಮೆಂಟ್ ವೆನ್ ಯು ಆರ್ ಗ್ರೌಂಡ್ ಆಫ್. ಸ್ವಾಮಿ, ನೀನು ನಮ್ಮ ಡಿಪಾರ್ಟ್ಮೆಂಟ್, ಪೊಲೀಸ್ ಡಿಪಾರ್ಟ್ಮೆಂಟ್ ಅನ್ನು ನಾಳೆ ದೊಡ್ಡವನಾದ ಮೇಲೆ ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್ ಅನ್ನು ನೀನು ಯಾಕೆ ಸೇರಬಾರ್ದು ಅಂತ ಕೇಳ್ತಾ ಇದ್ದಾನೆ. ಅವಾಗ ಸ್ವಾಮಿ ಉತ್ತರ ಏನಿರ್ತದೆ ನೋಡ್ರಿ, ಸ್ವಾಮಿ ಸೈಡ್ ಫಾರ್ ದ ಸೇಕ್ ಆಫ್ ಪೊಲೈಟ್ನೆಸ್. ಅವಾಗ ವಿನಮ್ರತೆಯಿಂದ ಹೇಳ್ತಾ ಇದ್ದಾನೆ, ಎಸ್ ಐ ವಿಲ್ ಜಾಯಿನ್ ವೆನ್ ಐ ವಾಸ್ ಗ್ರೌಂಡ್ ಅಪ್. ನೋಡ್ರಿ ಹೇಳ್ತಾ ಇದ್ದಾನೆ, ನಾನು ದೊಡ್ಡವನಾದ ಮೇಲೆ ಪೊಲೀಸ್ ಇಲಾಖೆ ಸೇರ್ತಾ ಇದ್ದೀನಿ ಅಂತ ಬಹಳ ವಿನಮ್ರವಾಗಿ ಹೇಳ್ತಾ ಇದ್ದಾನೆ. ಸರ್ಟನ್ಲಿ ಎಸ್, ಹೌದು ನಾನು ಸೇರ್ತಾ ಇದ್ದೀನಿ. ದೋ ಹಿ ಹ್ಯಾಡ್ ಕ್ವೈಟ್ ಮೇಡ್ ಅಪ್ ಹಿಸ್ ಮೈಂಡ್ ಟು ಬಿ ಆನ್ ಇಂಜಿನ್ ಡ್ರೈವರ್ ಆರ್ ಎ ರೈಲ್ವೆ ಗಾರ್ಡ್ ಆರ್ ಎ ಬಸ್ ಕಂಡಕ್ಟರ್ ಲೀಡರ್ ಇನ್ ಲೈಫ್. ಆದರೆ ಆ್ಯಕ್ಚುಲಿ ಸ್ವಾಮಿಗೆ ಏನಾಗಬೇಕಂತ ಆಸೆ ಇರ್ತದಪ್ಪ ಅಂದ್ರೆ, ತನ್ನ ಮುಂದಿನ ಜೀವನ ಭವಿಷ್ಯದಲ್ಲಿ ಅವನು ಸ್ವಾಮಿ ಏನಾಗಬೇಕಂತ ವಿಶ್ ಮಾಡ್ತಾ ಇದ್ದಾನಪ್ಪ ಅಂತಂದ್ರೆ, ಹಿ ವಾಂಟೆಡ್ ಟು ಬಿಕಮ್ ಆ್ಯನ್ ಇಂಜಿನ್ ಡ್ರೈವರ್. ಆ ಯಂತ್ರದ ಚ
ಚಾಲಕನಾಗಬೇಕು, ರೈಲ್ವೆ ಗಾರ್ಡ್ ಆಗಬೇಕು, ಆರ್ ಎ ಬಸ್ ಕಂಡಕ್ಟರ್ ಲೇಟರ್ ಇನ್ ಹಿಸ್ ಲೈಫ್. ತನ್ನ ಮುಂದಿನ ಜೀವನದಲ್ಲಿ ಬಸ್ ಕಂಡಕ್ಟರೋ ಆ ರೈಲ್ವೆ ಗಾರ್ಡೋ ಎಂಜಿನ್ ಡ್ರೈವರ್ ಆಗಬೇಕಂತಕ್ಕಂಥ ಕನಸನ್ನು ಕಾಣ್ತಾ ಇದ್ದೇನೆ. ಬಟ್ ದ ಇನ್ಸ್ಪೆಕ್ಟರ್ ಆಸ್ಕ್ಡ್ ಹಿಮ್, ವೈ ಡೋಂಟ್ ಯು ಜಾಯಿನ್ ದ ಪೊಲೀಸ್ ಡಿಪಾರ್ಟ್ಮೆಂಟ್ ವೆನ್ ಯು ಆರ್ ಗ್ರೌನ್ ಅಪ್? ನೀನು ನಾಳೆ ದೊಡ್ಡವನ್ ಆದಮೇಲೆ ಯಾಕೆ ಪೊಲೀಸ್ ಡಿಪಾರ್ಟ್ಮೆಂಟ್ ಸೇರ್ಬಾರ್ದು ಅಂದಾಗ ಸ್ವಾಮಿ ಹೇಳ್ತಾ ಇದ್ದಾನೆ, ಎಸ್ ಶೂರ್ಲಿ ಸರ್ಟನ್ಲಿ 100% ಐ ವಿಲ್ ಜಾಯಿನ್ ದ ಪೊಲೀಸ್ ಡಿಪಾರ್ಟ್ಮೆಂಟ್, ಬಟ್ ಹೀಸ್ ಮೈಂಡ್ ಆಲ್ರೆಡಿ ಫಿಕ್ಸ್ಡ್ ಟು ಬಿಕಮ್ ಎನ್ ಎಂಜಿನ್ ಡ್ರೈವರ್ ಆರ್ ರೈಲ್ವೆ ಗಾರ್ಡ್ ಆರ್ ಬಸ್ ಕಂಡಕ್ಟರ್. ಲೆಟ್ ಅಸ್ ನೋ ದಿ ನೆಕ್ಸ್ಟ್ ಪಾರ್ಟ್. ವೆನ್ ಹಿ ರಿಟರ್ನ್ ಹೋಮ್ ಫ್ರಮ್ ದ ಕ್ಲಬ್ ದಟ್ ನೈಟ್, ಫಾದರ್ ಆಸ್ಕ್ಡ್ ವೇರ್ ಈಸ್ ದ ಬಾಯ್. ಹಿ ಈಸ್ ಅ ಸ್ಲೀಪ್ ಆಲ್ರೆಡಿ. He didn't have a wink of sleep the whole of the night, said his mother. Where is he sleeping? In his usual place, mother said casually. He went to bed at 7:30. Noted. When Swami's father returned from the office to the home, avana swamiya tande office linda manege bandaga next em ketanadu, when he returned home from the club that night, ಆ ಕ್ಲಬ್ನಿಂದ ಮನೆಗೆ ಬಂದಾಗ ಫಾದರ್ ಆಸ್ಕ್ಡ್ ವೇರ್ ಈಸ್ ದ ಬಾಯ್. ಸ್ವಾಮಿ ಫಾದರ್ ಆಸ್ಕ್ಡ್ ಹಿಸ್ ಮದರ್ ವೇರ್ ಈಸ್ ಸ್ವಾಮಿ, ಸ್ವಾಮಿ ಎಲ್ಲಿದ್ದಾನೆ ಅಂತ ಕೇಳ್ತಾ ಇದ್ದಾನೆ. ಹೀ ಈಸ್ ಅಸ್ಲೀಪ್ ಮದರ್ ರಿಪ್ಲೈಡ್ ದಟ್ ಹಿ ವಾಸ್ ಸ್ಲೀಪಿಂಗ್ ಆಲ್ರೆಡಿ. ಈಗಾಗಲೇ ಮಲ್ಕೊಂಡ್ಬಿಟ್ಟಿದ್ದಾನ? ಹಿ ಡಿಡಂಟ್ ಹ್ಯಾವ್ ಎ ವಿಂಕ್ ಆಫ್ ಸ್ಲೀಪ್. ವಿಂಕ್ ಆಫ್ ಸ್ಲೀಪ್ ಅಂದ್ರೆ ಕಣ್ಣಿಗೆ ಕಣ್ಣು ಹಚ್ಚೇ ಇಲ್ಲ ಅಂತ ಅರ್ಥ. ಒಟ್ಟ ನಿದ್ದಿ ಮಾಡೇ ಇಲ್ಲ. ಕಂಪ್ಲೀಟ್ ಹಿ ನೆವರ್ ಸ್ಲೀಪ್ ಅಟ್ ನೈಟ್. ಹಿ ಡಿಡಂಟ್ ಇವ ಹ್ಯಾವ್ ಎ ವಿಂಕ್ ಆಫ್ ಸ್ಲೀಪ್ ದ ಹೂಲ್ ಆಫ್ ದ ಲಾಸ್ಟ್ ನೈಟ್, ಸೈಡ್ ಹಿಸ್ ಮದರ್. ಏನ್ರಿ ಅವ ನಿನ್ನೆ ಕಣ್ಣಿ ಕಣ್ಣು ಹಚ್ಚಿಲ್ಲ, ಎಷ್ಟು ನಿದ್ದಿ ಮಾಡಿಲ್ಲ ರಾತ್ರಿ? ವೇರ್ ಈಸ್ ಹಿ ಸ್ಲೀಪಿಂಗ್? ಹಾ ಹಾ ಆಯ್ತಾಯ್ತು. ಅವ ಎಲ್ಲಿ ಮಲ್ಕೊಂಡಿದ್ದಾನೆ? ಇನ್ ಈಸ್ ಯೂಸ್ವಲ್ ಪ್ಲೇಸ್, ಮದರ್ ರಿಪ್ಲೈಡ್. ಎಲ್ಲಿ ಮಲ್ಕೊಂಡಿದ್ದಾನೆ ಅಂತ ತಂದೆ ಕೇಳಿದಾಗ, ಅವ ದಿನ ಮಲ್ಕೊಂತಕ್ಕಂಥ ಪ್ಲೇಸ್ ವ್ಯಾಸ್ ಇಸ್ ವೆಲ್ ವೇರ್ ಹಿ ವಾಸ್ ಸ್ಲೀಪಿಂಗ್, ದೇರ್ ಓನ್ಲಿ ವಾಸ್ ಸ್ಲೀಪಿಂಗ್, ಮದರ್ ಸೈಡ್ ಕ್ಯಾಸುವಲಿ. ಕಾಮನ್ ಆಗಿ ಹೇಳ್ತದೆ, ಅವ ಪ್ರತಿನಿತ್ಯ ಮಲ್ಕೊಂತಕ್ಕಂಥ ಸ್ಥಳದಲ್ಲಿ ಮಲ್ಕೊಂಡಿದ್ದಾನೆ. ಹಿ ವೆಂಟ್ ಟು ಬೆಡ್ ಎಟ್ 7:30. ಅವ 7:30 ಮಲ್ಕೊಂಡು ಬಿಟ್ಟಿದ್ದಾನೆ ಅಂತ ಹೇಳ್ತಾ ಇದ್ದಾನೆ. ಅವಾಗ ಸ್ಲೀಪಿಂಗ್ ಬಿಸೈಡ್ ಈಸ್ ಗ್ರ್ಯಾನಿ ಅಗೈನ್, ಫಾದರ್ ಸೈಡ್. ಹಾ ಮತ್ತೆ ಅವ ಅಜ್ಜಿ ವಾಸನ ಮಲ್ಕೊಂಡಾನ ಏನು? ನೋ ವಂಡರ್ ಹಿ ವಾಂಟೆಡ್ ಟು ಬಿ ಅಸ್ಲೀಪ್ ಬಿಫೋರ್ ಐ ಕುಡ್ ರಿಟರ್ನ್ ಹೋಮ್. ಕ್ಲೆವರ್ ಬಾಯ್, ತುಂಟ ಹುಡುಗ. ನಾನು ಬಂದರೆ ಮತ್ತೆ ಆಫೀಸ್ ರೂಮ್ನಲ್ಲಿ ಮಲಗಿಸ್ತಾ ಇದ್ದೀನಿ ಅಂತ ತಿಳ್ಕೊಂಡು ಬಿಟ್ಟಿದ್ದಾನೆ. ಏನು ಮಾಡಿದ್ದಾನೆ, ನಾನು ಬರೋದಕ್ಕಿಂತ ಮುಂಚೆನೇ ಮಲ್ಕೊಂಡು ಬಿಡಬೇಕು ಆಫೀಸ್ ರೂಮ್ನಲ್ಲಿ, ಅಜ್ಜಿ ಬಾಜು ಮಲ್ಕೋಬೇಕಂತ ಏನು ಮಾಡ್ತಾನೆ, ಮಲ್ಕೊಂಡು ಬಿಟ್ಟಿದ್ದಾನೆ ಅಂತ ಹೇಳ್ತಾನೆ. ಸ್ವಾಮಿ ಫಾದರ್ ಸೆಡ್ ದ್ಯಾಟ್ ಹಿ ವಾಸ್ ಎ ಕ್ಲೆವರ್ ಬಾಯ್, ಹಿ ವಾಸ್ ಎ ವೆರಿ ಇಂಟೆಲಿಜೆಂಟ್ ಬಾಯ್. ವೈ? ಬಿಕಾಸ್ ಇಫ್ ಹಿಸ್ ಫಾದರ್ ರಿಟರ್ನ್ ಟು ಹೋಮ್, ಹಿ ಫೋರ್ಸ್ಡ್ ಹಿಮ್ ಟು ಸ್ಲೀಪ್ ಅಲೋನ್ ಇನ್ ದ ಆಫೀಸ್ ರೂಮ್. ದಟ್ಸ್ ವೈ ಹಿ ಅಂಡರ್ಸ್ಟುಡ್ ದ್ಯಾಟ್ ಹಿ ಆಲ್ರೆಡಿ ಸ್ಲೆಪ್ಟ್ ಎಟ್ 7:30 ಬಿಫೋರ್ ಹಿಸ್ ಫಾದರ್ ಎಂಟರ್ ಇನ್ ಟು ದ ಹೌಸ್. ಮದರ್ ಲಾಸ್ಟ್ ಹರ್ ಟೆಂಪರ್, ಟೆಂಪರ್ ತಾಳ್ಮೆ, ಟೆಂಪರ್ ಅಂದ್ರೆ ತಾಳ್ಮೆ. ಅವಾಗ ತಾಯಿಗೆ ಭಯಂಕರ ಸಿಟ್ಟು ಬರ್ತಾ ಇದೆ ಸ್ವಾಮಿ ತಾಯಿಗೆ. ಯು ಲೆಟ್ ಹಿಮ್ ಸ್ಲೀಪ್ ವೇರ್ ಹಿ ಲೈಕ್ಸ್, ಅವ ಎಲ್ಲಿ ಮಲ್ಕೊತಾನ ಅಲ್ಲಿ ಮಲ್ಕೊಳ್ಬಿಡ್ರಿ. ಯು ನೀಡ್ ನಾಟ್ ರಿಸ್ಕ್ ಹಿಸ್ ಲೈಫ್ ಅಗೇನ್, ಮತ್ತೆ ಅವನ ಜೀವನದ ಬಗ್ಗೆ ಮತ್ತೊಂದು ರಿಸ್ಕ್ ತೆಗೆದುಕೋಬೇಡ್ರಿ, ಮತ್ತೊಂದು ತೊಂದರೆಗೆ ಮತ್ತೊಂದು ಪರೀಕ್ಷೆಗೆ ಒಳಪಡಿಸ್ಬೇಡ್ರಿ. ಅವ ಎಲ್ಲಿ ಇಷ್ಟಪಡ್ತಾನ ಅಲ್ಲಿ ಮಲ್ಕೊಳ್ಬಿಡ್ರಿ. ನಿನ್ನೆ ಅವ ಸತ್ತು ಹೋಗ್ತಿದ್ದ ನನ್ನ ಮಗ, ನೀವು ಅವನಿಗೆ ಮಲ್ಕೋ ಆಫೀಸ್ ರೂಮ್ನಲ್ಲಿ ಒಬ್ಬನೇ ಮಲ್ಕೋ ಒಬ್ಬನೇ ಮಲ್ಕೋ ಅಂತೇಳಿ ಫೋರ್ಸ್ ಮಾಡ್ತೀರಿ, ನಮ್ಮ ಮಗ ಸತ್ತು ಹೋದಂದ್ರೆ ಏನು ಮಾಡೋಣ ಅಂತಕ್ಕಂಥ ಭಾವನೆಯನ್ನು ತನ್ನ ತಾಯಿ ಎಕ್ಸ್ಪ್ರೆಸ್, ಸ್ವಾಮಿಯ ತಾಯಿ ಎಕ್ಸ್ಪ್ರೆಸ್ ಮಾಡ್ತಾರೆ. ಏನಾಯ್ತಾ? ಯು ಲೆಟ್ ಹಿಮ್ ಸ್ಲೀಪ್ ಹೇರ್ ಹಿ ಲೈಕ್ಸ್, ಅವ ಎಲ್ಲಿ ಮಲ್ಕೊತಾನ ಅಲ್ಲಿ ಮಲ್ಕೊಳ್ಬಿಡ್ರಿ. ಯು ನೀಡ್ ನಾಟ್ ಟೇಕ್ ಎನಿ ಅನದರ್ ರಿಸ್ಕ್, ಮತ್ತೊಂದು ಅವನ ಜೀವನಕ್ಕೆ ಮತ್ತೊಂದು ರಿಸ್ಕ್ ಅನ್ನು ತರಬೇಡ ಅಂತ ಹೇಳ್ತಾ ಇದ್ದಾಳೆ. ಫಾದರ್ ಮುಂಬೈ ಆಸ್ ಹಿ ವೆಂಟ್ ಇನ್ ಟು ದ ಚೇಂಜ್. ಮುಂಬೈ, ಮುಂಬೈ ಅಂದರೆ ಸ್ಪೀಕಿಂಗ್ ವೆರಿ ಲವ್, ಅಲ್ಲೇ ಗುಣಗುಡ್ತಾ ಇದ್ದಾನೆ. ಹಿ ವೆಂಟ್ ಇನ್ ಟು ಚೇಂಜ್. ಆಲ್ ರೈಟ್, ಆಯ್ತಾಯ್ತು ಮೌಲಿ ಕೋಡಲ್ ಆ್ಯಂಡ್ ಸ್ಪೈಲ್ ಹಿಮ್ ಆ್ಯಸ್ ಮಚ್ ಆ್ಯಸ್ ಯು ಲೈಕ್. ಆಯ್ತಾಯ್ತಾಯ್ತು, ಎಷ್ಟು ಹೌ ಇಟ್ ಇಸ್ ಪಾಸಿಬಲ್ ಯು ಮಸ್ಟ್ ಸ್ಪಾಯಿಲ್ ಹಿಮ್, ಎಷ್ಟು ಸಾಧ್ಯ ಐತೆ ಅಷ್ಟು ಹಾಳು ಮಾಡಿಬಿಡ್ರಿ ಅವನ್ನ. ಓನ್ಲಿ ಡೋಂಟ್ ಬ್ಲೇಮ್ ಮೀ ಆಫ್ಟರ್, ನೀವು ಎಷ್ಟು ಹಾಳು ಮಾಡ್ತೀರಿ ಹಾಳು ಮಾಡಿಬಿಡ್ರಿ, ಆದರೆ ಆಮೇಲೆ ಆಫ್ಟರ್ ವರ್ಡ್ಸ್ ಯು ಡೋಂಟ್ ಬ್ಲೇಮ್ ಮೀ, ಆಮೇಲೆ ನನಗೆ ಏನು ಬೈಬಾರ್ದು ಅಂತ ಹೇಳ್ತಾ ಇದ್ದಾನೆ ಸ್ವಾಮಿ ತಂದೆ. ಸ್ವಾಮಿ ಫಾಲೋಯಿಂಗ್ ದ ಹೂಲ್ ಕಾನ್ವರ್ಸೇಷನ್ಸ್ ಫ್ರಮ್ ದ ಅಂಡರ್ ದ ಬ್ಲ್ಯಾಂಕೆಟ್,
ಸ್ವಾಮಿ ಈ ತಂದೆ ಮತ್ತು ತಾಯಿ ನಡುವೆ ನಡೆಯಿರ್ತಕ್ಕಂಥ ಸಂಭಾಷಣೆಯನ್ನು ಬಹಳ ಚುರುಕಾಗಿ ಕೇಳ್ತಾ ಇದ್ದಾನೆ. ಫಾದರ್ ಫೋ ಸೆಡ್ ದ್ಯಾಟ್ ರೇ ಸ್ವಾಮಿ ಯು ಆರ್ ಸ್ಲೀಪಿಂಗ್, ಮದರ್ ಸೆಡ್ ಅವ ಮಲ್ಕೊಂಡಿದ್ದಾನೆ. ಅವಾಗ ಆಲ್ರೆಡಿ ಸ್ಲೀಪಿಂಗ್ ಬಿಸೈಡ್ ಇಸ್ ಗ್ರಾನಿ, ಮತ್ತೆ ಅಜ್ಜಿ ಮಜ್ಜಿ ಮಲ್ಕೊಂಡ ನಾನು. ಅವಾಗ ತಾಯಿಗೆ ಯು ಲಾಸ್ಟ್ ಹರ್ ಟೆಂಪರ್, ಯು ಡೋಂಟ್ ಟೇಕ್ ಅನದರ್ ರಿಸ್ಕ್ ಫಾರ್ ಹಿಸ್ ಲೈಫ್, ಮತ್ತೊಂದು ತೆಗೆದುಕೋಬೇಡ್ರಿ. ಅವ ಎಲ್ಲಿ ಮಲ್ಕೊಂಡ್ರೆ ನಾನು ಮಲ್ಕೊಂಡ್ರೆ ಎಸ್ ಲೆಟ್ ಹಿ ವೆರಿ ವಾಸ್ ಸ್ಲೀಪಿಂಗ್. ತನ್ನ ಸ್ವಾಮಿಯ ತನ್ನ ನಿರ್ಧಾರವನ್ನು ಬದಲಿಸ್ತಾ ಸ್ವಾಮಿಯ ತಂದೆ ತನ್ನ ನಿರ್ಧಾರವನ್ನು ಬದಲಿಸಿ ಆಯ್ತಾಯ್ತು ಎಷ್ಟು ಹಾಳು ಮಾಡ್ಬೇಕಂತೈತೆ ಅಷ್ಟು ಹಾಳು ಮಾಡಿಬಿಡ್ರಿ ಅವನ್ನ ಅಂತ ಹೇಳಿ, ಆದರೆ ಆಮೇಲೆ ನನಗೇನು ಅಪವಾದನೆ ತರಬಾರ್ದು ಅಂತ ಹೇಳ್ತಕ್ಕಂಥದ್ದನ್ನು ಸ್ವಾಮಿ ಅಲ್ಲೇ ಕೇಳ್ತಾನೆ. ಸ್ವಾಮಿ ಫಾಲೋವಿಂಗ್ ದ ಹೂಲ್ ಕಾನ್ವರ್ಸೇಷನ್ಸ್ ಫ್ರಮ್ ಅಂಡರ್ ದ ಬ್ಲ್ಯಾಂಕೆಟ್ ಫೆಲ್ಟ್ ಟ್ರಮಂಡಸ್ ರಿಲೀವ್ ಟು ಹಿಯರ್ ದ್ಯಾಟ್ ಹಿಸ್ ಫಾದರ್ ವಾಸ್ ಗಿವಿಂಗ್ ಹಿಮ್ ಅಪ್. ಅವಾಗ ಸ್ವಾಮಿ ನನ್ನ ತಂದೆ ನನ್ನ ಎಲ್ಲಿ ಬೇಕಾದ್ರೆ ಎಲ್ಲಿ ಇಷ್ಟಪಡ್ತೀನಿ ಅಲ್ಲಿ ಮಲ್ಕೊಳ್ಳಿಕ್ಕೆ ಬಿಡ್ತಾನಲ್ಲ ಅಂದ್ರೆ ಅಜ್ಜಿ ಬಾಜು ಮಲ್ಕೊಳಕ್ಕೆ ನಾನು ಬಿಡ್ತಾನಲ್ಲ ಅಂತಕ್ಕಂಥದ್ದನ್ನು ಕೇಳಿ ಸ್ವಾಮಿಗೆ ಭಯಂಕರವಾದಂಥ ಸಂತೋಷ ಆಗ್ತಾ ಇದೆ. ಪರಿಹಾರ ಸಿಕ್ಕಂಗೆ, ಸ್ವರ್ಗ ಸುಖ ಸಿಕ್ಕಂಗೆ ಆಗ್ತಾ ಇದೆ ಸ್ವಾಮಿಗೆ. ಓಕೆ ಡಿಯರ್ ಸ್ಟೂಡೆಂಟ್ಸ್, ಆ ಹೀರೋ ಲೆಸನ್ ಈಸ್ ಕಂಪ್ಲೀಟೆಡ್ ನಾ. ವಿ ಹ್ಯಾವ್ ಡಿಸ್ಕಸ್ಡ್ ಆಲ್ ದ ಟೆಕ್ಸ್ಟ್ ಡಿಟೇಲ್. ಲೆಟ್ ಅಸ್ ನೋ, ಲೆಟ್ ಅಸ್ ಟು ಗ್ಲಾನ್ಸ್ ದ ಕೀ ಪಾಯಿಂಟ್ಸ್ ಆಫ್ ದಿಸ್ ಲೆಸನ್. ಈ ಪಾಠದ ಸಂಬಂಧಪಟ್ಟಂಥ ಕೆಲವೊಂದು ಕೀ ಪಾಯಿಂಟ್ಸನ್ನು ನಾವು ಇಲ್ಲಿ ನೋಡೋಣ. ಫಸ್ಟ್ ಒನ್, ದ ನ್ಯೂಸ್ ಪೇಪರ್ ಇನ್ಸಿಡೆಂಟ್. ಯು ಹ್ಯಾವ್ ಟು ರಿಮೆಂಬರ್ ದೀಸ್ ಕೀ ಪಾಯಿಂಟ್ಸ್. ನೀವು ಈ ಕೀ ಪಾಯಿಂಟ್ಸ್ಗಳನ್ನು ನೆನ್ಪಿಟ್ಕೊಳ್ಬೇಕು. ಈ ಕೀ ಪಾಯಿಂಟ್ಸನ್ನು ನೆನ್ಪಿಟ್ಕೊಂಡ್ರೆ ಇಡೀ ಪಾಠವೇ ನಿಮಗೆ ನೆನಪು ಉಳಿತಾ ಇದೆ. ಫಸ್ಟ್ ಒನ್ ಯಾವುದು? ದ ನ್ಯೂಸ್ ಪೇಪರ್ ಇನ್ಸಿಡೆಂಟ್. ಅ ಬಾಯ್ ಫಾಟ್ ವಿತ್ ಅ ಟೈಗರ್. ಸೆಕೆಂಡ್ ಪಾಯಿಂಟ್, ಅ ಬಾಯ್ ಫಾಟ್ ವಿತ್ ಅ ಟೈಗರ್. ಥರ್ಡ್ ಪಾಯಿಂಟ್, ಸ್ವಾಮಿಸ್ ಫಾದರ್ ಸೆಡ್ ದ್ಯಾಟ್ ಕರೇಜ್ ಈಸ್ ಮೋರ್ ಇಂಪಾರ್ಟೆಂಟ್ ದೆನ್ ಸ್ಟ್ರೆಂತ್ ಆ್ಯಂಡ್ ಏಜ್. ಇವನ್ ಎ ವೀಕ್ ಮ್ಯಾನ್ ಕ್ಯಾನ್ ಫೈಟ್ ಇಫ್ ಹಿ ಹ್ಯಾಸ್ ಕರೇಜ್. ಫೋರ್ತ್, ಅಕಾರ್ಡಿಂಗ್ ಟು ಸ್ವಾಮಿ ಸ್ಟ್ರೆಂತ್ ಆ್ಯಂಡ್ ಏಜ್ ವರ್ ಮೋರ್ ಇಂಪಾರ್ಟೆಂಟ್. ಫಿಫ್ತ್, ಸ್ವಾಮಿಸ್ ಫಾದರ್ ಚಾಲೆಂಜ್ಡ್ ಹಿಮ್ ಟು ಶೋ ಹೀಸ್ ಕರೇಜ್ ಬೈ ಸ್ಲೀಪಿಂಗ್ ಅಲೋನ್ ಇನ್ ದ ಆಫೀಸ್ ರೂಮ್ ಒನ್ ನೈಟ್. Sixth point, it was frightful proposition for Swami because Swami always used to sleep beside his granny. Seventh point, Swami tried to escape from his father's challenge by saying about cricket team, office room is very dirty and there may be scorpions. He would sleep from the next month of the first week. Swami had a dreadful experience in the office room. He began to have a nightmares that the tiger was chasing him and he could not escape from its claws. He heard the rustling sounds, snoring sounds, ticking clock sounds. He saw something moving. He felt that it was the devil that would surely attack him. He crawled from the bench, caught hold of the figure that and bit it hard to save himself. Ninth point, Swami caught the most notorious housebreaker of the district. Tenth point, congratulations soared on Swami. His classmates looked at him with great respect. His teachers patted his back. The headmaster called him as a true scout. The police were grateful to ಸ್ವಾಮಿ. ದ ಇನ್ಸ್ಪೆಕ್ಟರ್ ಟೋಲ್ಡ್ ಹಿಮ್ ಟು ಜಾಯಿನ್ ದ ಪೊಲೀಸ್. ಡಿಯರ್ ಸ್ಟೂಡೆಂಟ್ಸ್, ನಿಮಗೆ ಇಲ್ಲಿ 4 marks ಅಥವಾ 3 marks ಅಥವಾ 2 marks ಕ್ವಶನ್ಸ್ ಬರ್ಬೋದು. ಹೌ ಹ್ಯಾಡ್ ವಾಟ್ ಆರ್ ದ ವಾಟ್ ಎಕ್ಸ್ಪೀರಿಯನ್ಸ್ ಡಿಡ್ ಸ್ವಾಮಿ ಫೀಲ್ ವೆನ್ ಐ ವಾಸ್ ಸ್ಲೀಪಿಂಗ್ ಅಲಾನ್ ಇನ್ ದ ಆಫೀಸ್ ರೂಮ್ ಅಂತಂದಾಗ ಈ ಪಾಯಿಂಟ್ಸನ್ನು ಬರೀಬೇಕು. ನೆಕ್ಸ್ಟ್, ಹೈ ವರ್ ಕಂಗ್ರ್ಯಾಚುಲೇಷನ್ಸ್ ಓವರ್ಡ್ ಆನ್ ಸ್ವಾಮಿ ಅಂತ ಬಂದಾಗ ಅಥವಾ ಹೌ ಡಿಡ್ ಕಂಗ್ರ್ಯಾಚುಲೇಷನ್ಸ್ ಓವರ್ಡ್ ಆನ್ ಸ್ವಾಮಿ ಅಂತ ಬಂದಾಗ ಈ 9th ಪಾಯಿಂಟ್ಸ್ದ ಪಾಯಿಂಟ್ ಸಬ್ ಪಾಯಿಂಟ್ಸನ್ನು ಬರಿಬೇಕು. ನೆಕ್ಸ್ಟ್, 11th ಪಾಯಿಂಟ್, ಸ್ವಾಮಿ ವಿಶ್ಡ್ ಟು ಬಿಕಮ್ ಎ ಹೀರೋ, ಬಿಕಮ್ ಎ ಎನ್ ಇಂಜಿನ್ ಡ್ರೈವರ್, ರೈಲ್ವೆ ಗಾರ್ಡ್ ಆರ್ ಬಸ್ ಕಂಡಕ್ಟರ್. ನೆಕ್ಸ್ಟ್ ಲಾಸ್ಟ್ ಪಾಯಿಂಟ್, ಸ್ವಾಮಿ ಬಿಕಮ್ ಎ ಹೀರೋ ಓವರ್ ಎ ನಾಯಕ್. ಕೊನೆಗೆ ಸ್ವಾಮಿ ಏನಾಗ್ತಾ ಇದ್ದಾನೆ? ಒಬ್ಬ ನಾಯಕನಾಗಿ ಅಥವಾ ಧೈರ್ಯಶಾಲಿ ಹುಡುಗನಾಗಿ ಕಂಗೊಳಿಸ್ತಾ ಇದ್ದಾನೆ ಅಂತಕ್ಕಂಥ ವಿಷಯವನ್ನು ಇಲ್ಲಿ ಪಾಠದಲ್ಲಿ ನೋಡಬಹುದು. ಈ ಪಾಠದಲ್ಲಿ ಬರ್ತಕ್ಕಂಥ ಪಾಸಿಬಲ್ ಕ್ವಶನ್ಸ್ ಆ ಟೈಪ್ ಇರ್ಬೋದು, ಆಲ್ ಪಾಸಿಬಲ್ ಕ್ವಶನ್ಸ್ ಫ್ರಮ್ ದ ಲೆಸನ್. ಯಾವ ರೀತಿಯಾದಂಥ ಪ್ರಶ್ನೆಗಳು ಯಾವ ಪಾಯಿಂಟ್ನಲ್ಲಿ ಬರಬಹುದು ಅನ್ನೋದನ್ನು ನೋಡೋಣ.
ನ್ಯೂಸ್ ಪೇಪರ್ ರಿಪೋರ್ಟ್ ವಾಟ್ ಈಸ್ ದ ನ್ಯೂಸ್ ಪೇಪರ್ ರಿಪೋರ್ಟ್ ಅಂತ ಟೂ ಮಾರ್ಕ್ಸ್ ಅಥವಾ ತ್ರೀ ಮಾರ್ಕ್ಸಿಗೆ ಬರ್ತಕ್ಕಂಥ ಪ್ರಶ್ನೆ. ನೆಕ್ಸ್ಟ್, ಫಾದರ್ಸ್ ಒಪಿನಿಯನ್ ಅಬೌಟ್ ನ್ಯೂಸ್ ಪೇಪರ್, ವಾಟ್ ಈಸ್ ದ ಒಪಿನಿಯನ್, ವಾಟ್ ವಾಸ್ ದ ಒಪಿನಿಯನ್ ಆಫ್ ಸ್ವಾಮೀಸ್ ಫಾದರ್ ಅಬೌಟ್ ದಿ ನ್ಯೂಸ್ ಪೇಪರ್ ಅಂತ ಬರ್ಬೋದು. ಸ್ವಾಮೀಸ್ ಒಪಿನಿಯನ್ ಅಬೌಟ್ ನ್ಯೂಸ್ ಪೇಪರ್, ವಾಟ್ ವಾಸ್ ದ ಒಪಿನಿಯನ್ ಆಫ್ ಸ್ವಾಮೀಸ್ ಅಬೌಟ್ ನ್ಯೂಸ್ ಪೇಪರ್ ಅಂತ ಬರ್ಬೋದು. ನೆಕ್ಸ್ಟ್, ಆ ಫ್ರೈಟ್ಫುಲ್ ಪ್ರಪೋಸಿಷನ್, ಫ್ರೈಟ್ಫುಲ್ ಪ್ರಪೋಸಿಷನ್, ವಾಟ್ ವಾಸ್ ದ ಫ್ರೈಟ್ಫುಲ್ ಪ್ರಪೋಸಿಷನ್ ಅಕಾರ್ಡಿಂಗ್ ಟು ಸ್ವಾಮಿ ಅಂತ ಬರ್ಬೋದು. ಟೂ ಮಾರ್ಕ್ಸಿ ಬರ್ತಕ್ಕಂಥ ಚಾನ್ಸಸ್ ಇದೆ. ನೆಕ್ಸ್ಟ್, ಡ್ರೆಡ್ಫುಲ್ ಎಕ್ಸ್ಪೀರಿಯನ್ಸ್ ಇನ್ ದ ಆಫೀಸ್ ರೂಮ್, ಇದ್ರ ಮೇಲೂ ಸಹ ಒಂದು ಪಾಯಿಂಟ್ ಬರ್ತಕ್ಕಂಥದ್ದು. ಕಾಟ್ ದ ಬರ್ಗ್ಲರ್, ಹೌ ಡಿಡ್ ಸ್ವಾಮಿ ಕ್ಯಾಚ್ ದ ಬರ್ಗ್ಲರ್ ಅಂತ ಬರೋದು. ನೆಕ್ಸ್ಟ್, ಕಂಗ್ರಾಚುಲೇಷನ್ಸ್ ಓವರ್ಡ್ ಆನ್ ಸ್ವಾಮಿ, ಹೌ ಡಿಡ್ ಕಂಗ್ರಾಚುಲೇಷನ್ಸ್ ಓವರ್ ಆನ್ ಸ್ವಾಮಿ, ಅಥವಾ ಹೌ ಡಿಡ್ ಕಂಗ್ರಾಚುಲೇಷನ್ಸ್ ಓವರ್ಡ್ ಆನ್ ಸ್ವಾಮಿ, ಅಥವಾ ಹೌ ಡಿಡ್ ಸ್ವಾಮಿ ಆನರ್ ಬೈ ಟೀಚರ್ಸ್ ಕ್ಲಾಸ್ಮೇಟ್ಸ್ ಆ್ಯಂಡ್ ಹೆಡ್ ಮಾಸ್ಟರ್ ಅಂತ ಬರ್ಬೋದು. ಸ್ವಾಮಿ ಬಿಕಮ್ ಎ ಹೀರೋ, ಹೌ ಡಿಡ್ ಸ್ವಾಮಿ ಬಿಕಮ್ ಎ ಹೀರೋ ಓವರ್ ಎ ನೈಟ್. ಈ ರೀತಿಯಾದಂಥ ಪ್ರಶ್ನೆಗಳು ಬರ್ತಕ್ಕಂಥ ಸಾಧ್ಯತೆ ಹೆಚ್ಚಿದೆ. ಈ ಪಾಯಿಂಟ್ಸ್ಗಳನ್ನು ನೀವೆಲ್ಲರೂ ಗಮನವಿಟ್ಟು ಕಲಿಬೇಕು. ಡಿಯರ್ ಸ್ಟೂಡೆಂಟ್ಸ್, ಸೋ ಫಾರ್ ವಿ ಹ್ಯಾವ್ ಡಿಸ್ಕಸ್ ದ ಇನ್ ಫಸ್ಟ್ ಪಾರ್ಟ್, ಸೆಕೆಂಡ್ ಪಾರ್ಟ್ ಆ್ಯಂಡ್ ಥರ್ಡ್ ಪಾರ್ಟ್. ವಿ ಅಂಡರ್ಸ್ಟುಡ್ ದ್ಯಾಟ್ ದ ಹೂಲ್ ಲೆಸನ್ ಆಫ್ ದ ಹೀರೋ. I would like to thank you, all of you, for listening my video. I thank you one and all, and I would like to request you, please subscribe my channel. Thank you one and all.